वेलकम टू चार्वीस किचन दिडीर रसम हेग नोड़ बनी इले नानु वंद कप्पस्टु तोगरी बेलेना वंद इप्पत्तु निम्षगल काला चन्नागी तोड़ेदु नेंसीट कोंडी दिनी मुदले नेंसीट कोंडी रदिंदा बेलेनु सह चन्नाग बेयुते सो अदरिंदा नानु वंद इप्पत्तु निम्षगल काला मुंचेने तोड़ेदु नेंसीट कोंडी दिनी ಈಗ ಇದನ್ನ ಕುಕ್ಕರ್ ಗೆ ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ನಾನು 1 ಕಪ್ ಅಷ್ಟು ನೀರನ್ನ ಹಾಕ್ತಾ ಇದೀನಿ ಅಂದ್ರೆ ಬೇಳೆ ಮುಳುಗುವಷ್ಟು ನೀರನ್ನ ಹಾಕೊಳ್ಳಿ ಈಗ ನಾನು ಬೇಳೆ ಮುಳುಗುವಷ್ಟು ನೀರನ್ನ ಹಾಕೊಂಡಿದೀನಿ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ನುಣ್ಣಗೆ ಸಹ ಆಗುತ್ತೆ ಇದನ್ನ ನಾನು ಒಂದು 3 ರಿಂದ 4 ವಿಷಲ್ ಅನ್ನು ಕೂಗಿಸ್ಕೊಳ್ತಾ ಇದೀನಿ ನೋಡಿ 3 ರಿಂದ 4 ವಿಷಲ್ ಆಗಿದೆ ಈಗ ಬೇಳೆ ಎಲ್ಲ ಬೆಂದಿದೆ ಈಗ ಇದನ್ನ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ನುಣ್ಣಗೆ ಮ್ಯಾಶ್ ಮಾಡ್ಕೊಳ್ಳಬೇಕು ಬೇಳೆ ನುಣ್ಣಗಾಗೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇಳೆ ಹಾಗೆ ಸಿಗೋದ್ರಿಂದ ಚೆನ್ನಾಗಿರೋದಿಲ್ಲ ಬೇಳೆನ ನುಣ್ಣಗೆ ನಾವು ಈ ತರ ಮ್ಯಾಶ್ ಮಾಡ್ಕೊಬೇಕು ಇದೇ ರೀತಿ ನುಣ್ಣಗೆ ಇರಬೇಕು ಇಲ್ಲಿ ನಾನು ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕಿದಿನಿ ಈಗ ಇದನ್ನ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ ನೋಡಿ ಫ್ರೈ ಮಾಡೋಣ 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬೇರೆ ಸಾಂಬಾರ್ಗಳು ತಿಂದು ರುಚಿ ಸಿಗದೇ ಇರುವಾಗ ಈ ರೀತಿ ರಸಂ ಅನ್ನ ಒಂದು 15 ರಿಂದ 20 ನಿಮಿಷಗಳ ಒಳಗೆ ಬೇಗ ಮಾಡ್ಕೊಬಹುದು ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡು 1 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕಲರ್ ಸಹ ಚೇಂಜ್ ಆಗಿದೆ ಇದೇ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ ಕೋಲ್ಡ್ ಆದಾಗ ಕಾಫ್ ಆದಾಗ ಈ ರೀತಿ ನೀವು ರಸಂ ಮಾಡ್ಕೊಂಡು ಕುಡಿಯೋದ್ರಿಂದ ಕೋಲ್ಡ್ ಸಹ ಕಡಿಮೆ ಆಗುತ್ತೆ ಮತ್ತೆ ಗಂಟಲು ಕಿಚಿ ಕಿಚಿ ಇದ್ರೂನು ಕಡಿಮೆ ಆಗುತ್ತೆ ನೋಡಿ ಇದೆ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಕಾದಿದೆ ಈಗ ಇದಕ್ಕೆ ನಾನು ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿಯನ್ನ ಜಜ್ಜಿಟ್ಕೊಂಡಿದ್ದೀನಿ ಒಂದು 4 ರಿಂದ 5 ಅದನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಒಂದ ಸಲ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲೇ ಇರಲಿ ಫ್ಲೇಮ್ ಹೈ ಮಾಡಬೇಡಿ ಸೀದ ಹೋಗ್ಬಿಡುತ್ತೆ ಈಗ ಇದಕ್ಕೆ ನಾನು ಹಸಿ ಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದ್ದೀನಿ ಈಗ ಟೊಮೆಟೋವನ್ನ ಹಾಕೊಂಡಿದ್ದೀನಿ ಟೊಮೆಟೋನ ಒಂದಸರಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಟೊಮೆಟೋ ಎಲ್ಲ ನುಣ್ಣಗೆ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಟೊಮೆಟೋ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೋ ಸಹ ಬೇಗ ಬೇಯುತ್ತೆ ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಒಂದ ಸಲ ನೀಟಾಗಿ ಮಿಕ್ಸ್ ಮಾಡಿ ಟೊಮೆಟೋ ಎಲ್ಲ ಚೆನ್ನಾಗಿ ಬೇಯುತ್ತೆ ಒಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗೋಕೆ ಬಿಡೋಣ ಇದು ಟೊಮೆಟೋ ಎಲ್ಲ ನೀಟಾಗಿ ಬೇಯಬೇಕು ಈಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ ನೆನೆ ಹಾಕಿದ್ದೆ ಒಂದು ಸಣ್ಣ ಲೋಟದಷ್ಟು ನೀರನ್ನು ಹಾಕೊಂಡು ನೆನೆ ಹಾಕಿದ್ದೆ ಆ ನೀರನ್ನು ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೇಯಲಿ ಟೊಮೆಟೋ ಎಲ್ಲಾನು ಈಗ ಇದನ್ನ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ಟೊಮೆಟೋನೆಲ್ಲಾನು ನುಣ್ಣಗೆ ಮಾಡ್ಕೊಳ್ತಾ ಇದೀನಿ ನಿಮ್ಮತ್ರ ಮ್ಯಾಶರ್ ಇಲ್ಲ ಅಂದ್ರೆ ದೊಡ್ಡ ಲೋಟದಲ್ಲಿ ಲೋಟ ಉಲ್ಟಾ ಮಾಡಿ ಅದನ್ನ ಮ್ಯಾಶ್ ಮಾಡ್ಕೊಳ್ಳಿ ಆ ರೀತಿ ಸಹ ಮಾಡಬಹುದು ನೋಡಿ ಈಗ ಟೊಮೆಟೋ ಎಲ್ಲ ಚೆನ್ನಾಗಿ ನುಣ್ಣಗಾಗಿದೆ ಒಂದ ಸಲ ನೀಟಾಗಿ ಮಿಕ್ಸ್ ಮಾಡೋಣ
नानू ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕರದ ಪುಡಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಆಲ್ರೆಡಿ ಹಸಿ ಮೆಣಸಿನಕಾಯಿ ಹಾಕಿದ್ದೀರಿ ನೋಡ್ಕೊಂಡು ಖಾರ ಹಾಕೊಳ್ಳಿ ಖಾರ ಕಡಿಮೆ ಬೇಕು ಅಂದ್ರೆ ಕಡಿಮೆ ಅಚ್ಚಕರದ ಪುಡಿಯನ್ನು ಹಾಕೊಳ್ಳಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಟೊಮೆಟೋದಲ್ಲೆಲ್ಲ ಎಣ್ಣೆ ಅಂಶ ಬಿಟ್ಟಿದೆ ಅಲ್ಲಿವರೆಗೂ ನಾನು ಫ್ರೈ ಮಾಡಿದಿನಿ ಈಗ ಮ್ಯಾಶ್ ಮಾಡಿದಂತ ತೊಗರಿ ಬೇಳೆಯನ್ನ ಹಾಕೊಂಡಿದಿನಿ ಬೇಳೆ ನುಣ್ಣಗೆ ಇರಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದಸಲ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ತುಂಬಾ ನೀರು ಇದ್ರೆ ಚೆನ್ನಾಗಿರೋದಿಲ್ಲ ನೋಡ್ಕೊಂಡು ನೀರು ಹಾಕೊಳ್ಳಿ ಸುಮಾರು ನಾನು ಒಂದು ದೊಡ್ಡ ಲೋಟದಷ್ಟು ನೀರನ್ನ ಹಾಕೊಂಡಿದಿನಿ ಈಗ ನೀಟಾಗಿ ಕುದಿಲಿ ಇದು ನೋಡಿ ಕುದಿ ಬಂದಿದೆ ಈಗ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಚಿಕ್ಕದಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದಿನಿ ದೊಡ್ಡ ಸ್ಪೂನ್ ಆದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡ್ಕೊಳ್ಳಿ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀಟಾಗಿ ಒಂದಸಲ ಮಿಕ್ಸ್ ಮಾಡಿದಿನಿ ಈಗ ಚೆನ್ನಾಗಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಲಿ ಈಗ ನಾವು ಪೌಡರ್ ಮಾಡ್ಕೊಂಡಿದ್ದಂತ ಪುಡಿಯನ್ನ ಹಾಕೊಂಡಿದಿನಿ ಒಂದಸಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಗಮಗಮ ಅಂತ ಬರ್ತಾ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಮನೆಯಲ್ಲಿ ನೀವು ಒಂದಸಲ ಟ್ರೈ ಮಾಡಿ ನಿಮ್ಮ ಎಕ್ಸ್‌ಪೀರಿಯನ್ಸ್ ನ ಕಮೆಂಟ್ ನ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಿರೋರಾದ್ರೆ ಸಬ್ಸ್ಕ್ರೈಬ್ ಹಾಕಿ ಇದು ಕೆಮ್ಮು ನೆಗಡಿ ಶೀತ ಇದೆಲ್ಲ ಬಂದಾಗ ಬಾಯಿ ಕೆಟ್ಟಿರುತ್ತಲ್ವಾ ರುಚಿನೇ ಸಿಗದಿರುವಾಗ ಈ ರೀತಿ ಮಾಡ್ಕೊಂಡ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ